ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ. ಆರು ಸೈನಿಕರು, ನಾಲ್ವರು ಪೊಲೀಸರು ಸೇರಿ 12 ಮಂದಿ ಗುಂಡೇಟಿಗೆ ಬಲಿ. ಹುತಾತ್ಮರಿಗೆ ಶ್ರೀನಗರದಲ್ಲಿ ಗೌರವಾರ್ಪಣೆ. ತಮಿಳುನಾಡಿನಲ್ಲೂ ನರೇಂದ್ರ ಮೋದಿ ಹವಾ. ಜಯಲಲಿತಾ ಆಡಳಿತಕ್ಕೆ ಗುಜರಾತ್ ಸಿಎಂ ಮೆಚ್ಚುಗೆ. ತಮಿಳರ ಪ್ರಾಮಾಣಿಕತೆ, ಶ್ರಮ ಜೀವನದ ಬಗ್ಗೆ ಮೋದಿ ಶ್ಲಾಘನೆ. ಅಸ್ತಿತ್ವಕ್ಕೆ ಬಂತು ಕಾಂಗ್ರೆಸ್ ಸಮನ್ವಯ ಸಮಿತಿ. ಡಿಕೆಶಿ ಸೇರಿ ಐವರ ಹೆಸರು ಪ್ರಕಟಿಸಿದ ಎಐಸಿಸಿ. ಸಿಎಂ ಸಿದ್ದರಾಮಯ್ಯಗೆ ಬೀಳಲಿದೆ ಮೂಗುದಾರ. ಮೂರು ದಿನಗಳಲ್ಲಿ 7 ಪ್ರಾಣಿಗಳ ಸಾವು. ಕಾಲುಬಾಯಿ ರೋಗದಿಂದ ವನ್ಯಜೀವಿಗಳು ತತ್ತರ. ಬನ್ನೇರು ಘಟ್ಟದಲ್ಲಿ 2 ವಾರ ಸಫಾರಿ ಬಂದ್. ಮೈಸೂರು ಸ್ಯಾಂಡಲ್ ಆಯಿತು, ಮೈಸೂರು ಚಪ್ಪಲ್ ಸಾಬೂನು. ದಸರಾ ವೆಬ್ಸೈಟ್ನಲ್ಲಿ ಅವಾಂತರ. ನಾಡಹಬ್ಬದ ವೆಬ್ಸೈಟ್ ತುಂಬಾ ತಪ್ಪುಗಳದ್ದೇ ಕಾರುಬಾರು. ಸೆಂಚುರಿ ಸಮಸ್ಯೆ ವಿಶೇಷ ಕಾರ್ಯಕ್ಕೆ ಸ್ವಾಗತ. ಇವತ್ತಿನ ನ್ಯೂಸ್ ಅವರ್ನ ವಿಷಯ ಸೆಂಚುರಿ ಸಮಸ್ಯೆ. ದಕ್ಷಿಣ ಭಾರತದ 100 ವರ್ಷಗಳ ಸಿನಿಮಾ ರಂಗದ ಭವ್ಯ ಇತಿಹಾಸವನ್ನು ಮೆಲುಕು ಹಾಕುವಂಥದ್ದು, ಮತ್ತೊಂದು ಇಡೀ ಆ ಚಿತ್ರರಂಗದ 7 ಬೀಳುಗಳು ಅದರ ಭವ್ಯ ಇತಿಹಾಸವನ್ನು ಮೆಲುಕು ಹಾಕುವ ಒಂದು ಬೃಹತ್ತದ ಕಾರ್ಯಕ್ರಮ ಚೆನ್ನೈನಲ್ಲಿ ನಡೆದಿರತಕ್ಕಂಥದ್ದು. ಅದರಲ್ಲಿ ಅನೇಕ ತಪ್ಪು ಒಪ್ಪುಗಳಾಗಿದೆ ಅನ್ನೋಂಥ ಒಂದು ಚರ್ಚೆ ಕೂಡ ಇದೆ. ಈಗಾಗಲೇ ಕನ್ನಡ ಕಲಾವಿದರಿಗೆ ಅವಮಾನ ಆಗಿದೆ ಅನ್ನೋಂಥದ್ದು ಒಂದು ಕಡೆ. ಒಂದು ದೊಡ್ಡ ಸಮಾರಂಭ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ತಪ್ಪುಗಳು ಸಹಜ, ಆದರೆ ನಿಜಕ್ಕೂ ಕೂಡ ಅಲ್ಲಿ ಆಗ್ತಾ ಇರೋದೇನು, ಅಲ್ಲಿ ಆಗಿದ್ದೇನು, ಕಲಾವಿದರಿಗೆ ಗೌರವ ಸಿಗಲಿಲ್ವಾ, ಯಾಕೆ ಈ ರೀತಿಯ ತಪ್ಪುಗಳಾಗಿದ್ದಾವೆ, ಮತ್ತೊಂದು ಕಡೆ ತೆಲುಗು ಕಲಾವಿದರುಗಳು ಇದೇ ರೀತಿ ಆಗಿದೆ ಅನ್ನೋಂಥ ಮಾತಿದೆ, ಮತ್ತೊಂದು ಕಡೆ ತಮಿಳುನಾಡಿನ ಕೆಲವು ಕಲಾವಿದರು ಕೂಡ ಈ ರೀತಿ ಅವಮಾನ ಆಗಿದೆ ಅನ್ನೋಂಥದ್ದು. ಸೊ ಕನ್ನಡದ ಕಲಾವಿದರು ಕೂಡ ಅಲ್ಲಿ ಸರಿಯಾದ ಸ್ಥಾನಮಾನ ಸಿಗಲಿಲ್ಲ, ಬೆಲೆ ಸಿಗಲಿಲ್ಲ, ಗೌರವ ಸಿಗಲಿಲ್ಲ ಅಂತ ಮಾತುಗಳು ಕೂಡ ಇದ್ದಾವೆ. ಆದರೆ ಒಂದು ಸಾಮಾನ್ಯವಾಗಿ ಈಗ ಮನೆಯಲ್ಲಿ ನಡೆಯುವಂಥ ಸಮಾರಂಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕನ್ನುವಂಥದ್ದು ಸರ್ವೇ ಸಾಮಾನ್ಯ. ಯಾಕಂತಂದರೆ ಒಂದು ಮನೆಯ ಸಂಭ್ರಮ, ಒಂದು ಕಾರ್ಯಕ್ರಮ ಅಂತಂದರೆ ಅಲ್ಲಿ ಪಾಲ್ಗೊಳ್ಳುವಿಕೆ ಮತ್ತು ಜವಾಬ್ದಾರಿ ಎರಡೂ ಕೂಡ ಇರುತ್ತೆ. ಆದರೆ ಇಲ್ಲಿ ಎಲ್ಲಿ ಎಡವಟ್ಟಾಗಿದೆ, ಇಲ್ಲಿ ಸಮಸ್ಯೆಗಳಿಗೆ ಕಾರಣ ಏನು, ಯಾರು ಇದರಲ್ಲಿ ವಿಫಲರಾಗಿದ್ದಾರೆ. ನಿಜಕ್ಕೂ ಕೂಡ ಚೆನ್ನೈನಲ್ಲಿ ನಡೆದಂಥ ತಮಿಳುನಾಡಿನ ಏನು ಸರ್ಕಾರನ, ಅಥವಾ ನಿಜಕ್ಕೂ ಕೂಡ ಎಲ್ಲ ಚಲನಚಿತ್ರ ಮಂಡಳಿಗಳು, ಅದು ತಮಿಳು ಮತ್ತು ತೆಲುಗು, ಮಲಯಾಳಿ ಹಾಗೆ ಕನ್ನಡ ಚಲನಚಿತ್ರ ಮಂಡಳಿಗಳು ಇವೆಲ್ಲವೂ ಕೂಡ ಈಗ ಚರ್ಚಿತ ವಿಚಾರಗಳು. ಆದರೆ ಒಂದು ದೊಡ್ಡ ಸಮಾರಂಭ, ಚಲನಚಿತ್ರ ರಂಗದ 100 ವರ್ಷಗಳ ಒಂದು ಇತಿಹಾಸ, ಭವ್ಯ ಪರಂಪರೆ ನೋಡಿದರೆ ಅನೇಕ ಸವಾಲುಗಳ ಮಧ್ಯೆ ಚಿತ್ರರಂಗ ಬೆಳೆದು ಬಂದಿದೆ, ಅನೇಕ ಸಾಮಾಜಿಕ ಕೊಡುಗೆಗಳು ನೀಡಿದೆ. ಆದರೂ ಕೂಡ ಕಲಾವಿದರಿಗೆ ಅವಮಾನ ಆಗಿದ್ದು ನಿಜಾನ, ಅವಮಾನ ಆಗಿದೆ ಅನ್ನುವಂಥ ಒಂದು ವಾದ ಕೂಡ ಇದೆ. இவரை தொடர்ந்து விருது பெறுவதற்காக வருகிறார் திரு ராஜேந்திர சிங் பாபு. 1944 மகாத்மா பிக்சர்ஸை நிறுவிய சங்கர் சிங்கின் மகன் என்கிற பெருமையோடு தேசிய அளவில் கன்னட படங்களுக்கு அங்கீகாரம் கொடுத்தவர். ஸ்ரீ எஸ் வி ராஜேந்திர சிங் பாபு ரிசீவிங் தி அவார்ட். ஹிஸ் ஃபாதர் சங்கர் சிங் எஸ்டாப்ளிஷ் மகாத்மா பிக்சர்ஸ் வே பேக் இன் 1944. அடுத்ததாக விருது பெற வருபவர் திரு பி எஸ் ಕಲಾವಿದೆಯೂ ಆಗಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಉಮಾಶ್ರೀ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಮಾತಾಡಿರ್ತಕ್ಕಂಥ ಉಮಾಶ್ರೀ, ಈ ಒಂದು ರಾದ್ಧಾಂತಗಳು, ಈ ಒಂದು ಲೋಪಗಳಿಗೆ ತಮಿಳುನಾಡು ಸರ್ಕಾರ ಅಲ್ಲಿನ ಏನು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ಅವರೇ ನೇರ ಹೊಣೆನೋ ಅಂತ ಮಾತನ್ನು ಹೇಳಿದ್ದಾರೆ. ಬನ್ನಿ ನೋಡೋಣ ಉಮಾಶ್ರೀ ಏನು ಹೇಳಿದ. ಚೆನ್ನೈನಲ್ಲಿ ನಡೆದಂತಹ ಭಾರತೀಯ ಚಿತ್ರರಂಗದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡದ ಕಲಾವಿದರಿಗೆ ಅವಮಾನ ಆಗಿರುವಂಥದ್ದು ಇದು ಏಕಾಯಿತು, ಹಾಗೂ ಇದರ ಬಗ್ಗೆ ಇವತ್ತು ಸಚಿವರಾಗಿರುವಂಥವರು ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿರುವಂತಹ ಉಮಾಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ಉಮಾಶ್ರೀ ಅವರೇ, ಬಹುಶಃ ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತ ಅನ್ಕೋತೇನೆ. ಇದು ಯಾರಿಗೂ ಬೇಡವಾದಂಥ ಸಂಗತಿ, ಈ ರೀತಿ ಆಗಬಾರ್ದಾಗಿತ್ತು. ಮತ್ತು ಕನ್ನಡದ ಕಲಾವಿದರನ್ನ ಅತ್ಯಂತ ನಿರ್ಲಕ್ಷ್ಯವಾಗಿ ನೋಡಿಕೊಳ್ಳುವಂಥ ಪರಿಸ್ಥಿತಿ ತಮಿಳು ಚಿತ್ರರಂಗದವರು ನಿರ್ಮಾಣ ಮಾಡಿದರು ಅಂತ ಹೇಳಿದರೆ ಇದು ಖಂಡನೀಯವಾದಂಥ ವಿಷಯ. ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತೇವೆ ಅಂತ ಹೇಳಿದ ಮೇಲೆ ಎಲ್ಲರನ್ನು ಸಮಾನರಾಗಿ ಕಾಣಬೇಕಾದಂಥದ್ದು ಕೂಡ ಆ ಸರ್ಕಾರದ ಕರ್ತವ್ಯ. ಸೊ ಎಲ್ಲೋ ಒಂದು ಕಡೆ ನಮ್ಮಗಳನ್ನು ಬದಿಗೆ ಒತ್ತಲ್ಪಟ್ಟು ನಿರ್ಲಕ್ಷ್ಯಕ್ಕೆ ಒಳಪಡಿಸಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತಮ್ಮ ರಾಜ್ಯದ ಕಾರ್ಯಕ್ರಮ ಅನ್ನುವಂತಹ ಮಟ್ಟಿಗೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಖೇದದ ಸಂಗತಿ. ಅದರಲ್ಲೂ ಕೂಡ ಇದೇನು ಹೊಸ್ತಲ್ಲ ಕನ್ನಡದ ಕಲಾವಿದರಿಗೆ ಅವಮಾನ ಆಗುವಂಥದ್ದು. ಈ ಬಾರಿ ಹಿರಿಯ ನಟಿ ಲೀಲಾವತಿ ಅವರು ಕಣ್ಣೀರು ಹಾಕ್ತಾ ಇದ್ರು, ಜೈಮಾಲಾ ಅವರು ಕೂಡ ಅವ್ರಿಗೆ ಒಳಗಡೆ ಬಿಡಲಿಲ್ಲ ಅನ್ನುವಂಥದ್ದು. ಇಂತಹ ಪರಿಸ್ಥಿತಿ ಕನ್ನಡದ ಕಲಾವಿದರಿಗೆ ಬರುತ್ತಂದ್ರೆ ಯಾರು ಹೊಣೆ ಇದಕ್ಕೆ? ನೇರವಾಗಿ ನಾವು ಆ ಸರ್ಕಾರವನ್ನೇ ಹೊಣೆ ಮಾಡಬೇಕಾಗ್ತದೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ನಮ್ಮ ಚಿತ್ರರಂಗದವ್ರನ್ನ ನಾವು ಹೊಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ.
ನಾವು ಅವರಿಗೆ ಸಹಕಾರ ಕೊಟ್ಟಿದ್ದೇವೆ, ಅವರು ನಮ್ಮನ್ನು ಕರೆದಿದ್ದಾರೆ, ನಾವು ಅತಿಥೇಯರು. ಹಾಗೆ ಅವರು ಕೊಡುವಂಥ ಪಾಸ್ಗಳನ್ನು ಸರಿಯಾದ ರೀತಿಯಲ್ಲಿ ಹಂಚತಕ್ಕಂಥದ್ದು, ಆಸನದ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಮತ್ತು ಪಟ್ಟಿಗಳನ್ನು ರೆಡಿ ಮಾಡ್ಕೊಳ್ತಕ್ಕಂಥದ್ದು, ಆ ಐಡೆಂಟಿಟಿನ ಅವ್ರನ್ನ ಗುರುತಿಸಿ ಒಳಗೆ ಬಿಡಿಸಿ ಬನ್ನಿ ನಮ್ಮ ಜೊತೆಗೆ ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ. ಇಡೀ ಒಂದು ಶತಮಾನ ಸಮಾರಂಭದಲ್ಲಿ ಅನೇಕ ಜವಾಬ್ದಾರಿಯನ್ನು ನಿರ್ವಹಿಸಿ ಆ ಕಾರ್ಯಕ್ರಮದಿಂದ ಈಗ ಬೆಂಗಳೂರಿಗೆ ಬಂದಂಥ ಅನೇಕರು ಇದ್ದಾರೆ, ಹಿರಿಯರು, ಹಿರಿಯ ನಿರ್ದೇಶಕರಾದಂಥ ಕಲಾವಿದರಾದಂಥ ಎಸ್ ನಾರಾಯಣರೇ, ಎಸ್ ನಾರಾಯಣರ ಕಾರ್ಯಕ್ಕೆ ಸ್ವಾಗತ. ಹಾಗೆಯೇ ಹಿರಿಯ ನಿರ್ಮಾಪಕರಾದಂಥ ಸಾರಾ ಗೋವಿಂದವರದರೆ, ಸಾರಾ ನಿಮಗೂ ಕೂಡ ಸ್ವಾಗತ. ಮತ್ತು ಹಿರಿಯ ಛಾಯಾಚಿತ್ರಾದಂಥ ಜೆ ಜೆ ಕೃಷ್ಣ ಅವರದರೆ, ಕೃಷ್ಣ ಅವರು ನಿಮಗೂ ಕೂಡ ಸ್ವಾಗತ. ಸೊ ನಾನು ನಾರಾಯಣವ್ರು ಕೇಳ್ತೀನಿ, ಒಂದು ಕುಟುಂಬ, ಒಂದು ಸಮಾರಂಭ ಅಂತಂದರೆ ಆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸಂಭ್ರಮ ಪಡಬೇಕಾಗುತ್ತೆ, ಅದು ಮೊಮ್ಮಕ್ಕಳಿಂದ ಹಿಡಿದು ಹಿರಿಯ ಯಜಮಾನವರೆಗೂ. ಈ ಸಮಾರಂಭದಲ್ಲಿ ಅಂಥ ಸಂಭ್ರಮ ಕಾಣಲಿಲ್ಲ, ಒತ್ತಾಯದ ಸಂಭ್ರಮ, ಬಲವಂತದ ಮಾರ್ಗಸ್ನಾನ, ಎಲ್ಲೋ ಒಂದು ಕಡೆ ಅಗೌರವ, ಈ ರೀತಿಯ ಮಾತುಗಳು ಬರ್ತಾ ಇದ್ದಾವೆ, ಎಲ್ಲಿ ಅಡಿವಿದ್ದೀವಿ ಅಂತ. ಅಂದರೆ ನಿಜಕ್ಕೂ ಕೂಡ ಈಗ ಸಚಿವರಾಗಿರ್ತಕ್ಕಂಥ ಕಲಾವಿದೆ ಉಮಾಶ್ರೀ ಅವರು ಹೇಳ್ತಾ ಇದ್ದಾರೆ ನೇರವಾಗಿ, ತಮಿಳುನಾಡು ಸರ್ಕಾರ ಇದು ತಮ್ಮದೇ ಒಂದು ಸ್ವಂತ ಕಾರ್ಯಕ್ರಮ ಅಂತೇಳಿ ಬಿಂಬಿಸಿದ್ರು, ಬೇರೆಯವ್ರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ. ಇದು ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಅವರೊಬ್ಬ ಕಲಾವಿದೆ, ಸಚಿವ ಆಗಿದ್ದಾರೆ, ಭಾಳಷ್ಟು ಜನ ತಮ್ಮ ನೋವನ್ನು ತೊಡ್ಕೊಂಡಿದ್ದಾರೆ, ತಾವು ಕೂಡ ಜವಾಬ್ದಾರಿ ತೆಗೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಬಂದಿದ್ದಾರೆ. ಆ ಯಶಸ್ಸಿನ ಮಧ್ಯದಲ್ಲಿ ಅನೇಕ ಲೋಪಗಳು ಕೂಡ ಇದ್ದಾವೆ, ಯಾರು ಹೊಣೆ ಇದಕ್ಕೆ ಅಂತ? ಇಲ್ಲ, ಇಲ್ಲಿ ನಿಜವಾಗ್ಲೂ ಯಾರಿಗೆ ಅವಮಾನ ಆಗಿದೆ, ಅವಮಾನಿತರು ಯಾರು, ಯಾವ ಥರದ ಅವಮಾನ ಆಗಿದೆ, ಯಾರಾದರೂ ತಮ್ಮ ಹತ್ರ ಹೇಳಿದರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡ್ಬೋದು. ಏನಾಗಿದೆ ಇಲ್ಲಿ ಅವತ್ತು ಹೇಳಿದ್ದಾರೆ ಜಯಮಾಲ ಒಳಗೆ ಬಿಡಲೇ ಇಲ್ಲ, ಜಯಮಾಲ ನಿಮ್ಮ ಅವಾರ್ಡ್ ಲಿಸ್ಟ್ ಅಲ್ಲದೆ ಒಳಗೆ ಹೋಗೋಕೆ ಅವಕಾಶನೇ ಸಿಗಲಿಲ್ಲ. ನೋಡಿ, ಒಂದು ವಿಷಯ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ತಮಿಳುನಾಡು ಸರ್ಕಾರವನ್ನು ನಾವು ಇಲ್ಲಿ ಕೂತ್ಕೊಂಡು ದೂರಬಾರ್ದು. ಆಮೇಲೆ ಯಾವುದೇ ಒಂದು ವಿಷಯಗಳನ್ನು ನಾವಿಲ್ಲಿ ಮಾತಾಡುವಾಗ, ಇದು ತುಂಬ ಸೂಕ್ಷ್ಮವಾದ ವಿಚಾರಗಳು, ನಾವು ಮಾತಾಡುವಾಗ ಅದ್ರ ಬಗ್ಗೆ ಎಲ್ಲವನ್ನು ತಿಳ್ಕೊಂಡು ಮಾತಾಡಬೇಕು. ಪಬ್ಲಿಕ್ ಇಶ್ಯೂ ಅದು, ಮನೆ ವಿಚಾರ ಅಲ್ಲ ಇದು, ಏನು ಸರ್ ಒಂದು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿ ಏನು ಗೊತ್ತಾ, ಇಲ್ಲಿ ಅಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಭಾಳ ಭಾಳ ಸ್ಟ್ರಾಂಗ್ ಆಗಿ ಮಾಡಿದ್ರು. ಅಲ್ಲಿ ಭದ್ರತಾ ವ್ಯವಸ್ಥೆ, ಮೂರು ರಾಜ್ಯಗಳಿಂದ ಎಲ್ಲ ಸೆಲೆಬ್ರಿಟೀಸ್ ಅಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ಅವ್ರಿಗೋಸ್ಕರ ಮಾಡಿರ್ತಕ್ಕಂಥ, ಅಂದರೆ ಇದನ್ನು ಮಾಡಿರೋದು ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ. ನಮಗೆ ಅವಕಾಶ ಕೊಡಬೇಕಲ್ಲ, ಒಂದು ನಿಮಿಷ ಮಾಡಿದ್ರೆ ನಮಗೆ ಅದೇ ನಾನು ಮಾತಾಡಲ್ಲ, ನಾನು ಮಾತಾಡ್ಬಿಡ್ತೀನಿ ಆಮೇಲೆ ಮಾತಾಡಿ. ನಮ್ಮ ರಕ್ಷಣೆಗೋಸ್ಕರ ಅವರು ಭದ್ರತಾ ವ್ಯವಸ್ಥೆಯನ್ನು ತುಂಬ ಗಟ್ಟಿಯಾಗಿ ಮಾಡಿಟ್ಟಿದ್ದಾರೆ. ಸಾರ್ವಜನಿಕರು ಒಳಗಡೆ ಬಂದು ನೆರೆ ರಾಜ್ಯದಿಂದ ಬಂದಿರತಕ್ಕಂಥ ಕಲಾವಿದರಿಗಾಗಲಿ ತಂತ್ರಜ್ಞರಿಗಾಗಲಿ ತೊಂದರೆ ಆಗಬಾರ್ದು ಅಂತೇಳಿ ಅವ್ರು ಮಾಡಿಟ್ಟಿದ್ದಾರೆ. ನಾವು ಅದನ್ನು ಗೌರವಿಸಬೇಕು. ಮೊದಲನೇದಾಗಿ ಕೆಲವು ನಿಬಂಧನೆಗಳಿದೆ, ಕೆಲವು ನಿಯಮಗಳಿದೆ, ಅದ್ರ ಪ್ರಕಾರ ನಾವು ಹೋಗಬೇಕಾಗತ್ತೆ. ಅದನ್ನು ಉಲ್ಲಂಘನೆ ಮಾಡಿದಾಗ ಸಮಸ್ಯೆ ಆಗುತ್ತೆ. ಅಂದರೆ ಉಲ್ಲಂಘನೆ ಆಗಿದೆ ಅಂತ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇಲ್ಲಿ ಯಾರೂ ಬಂದು ದೂರಿಲ್ಲ ನನಗೆ ಅವಮಾನ ಆಗಿದೆ ಅಂತ, ಯಾರೊಂದು ಗೊತ್ತಿಲ್ಲ ನನಗೆ. 22ನೇ ತಾರೀಕು ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ 21ನೇ ತಾರೀಕು ಸಾಯಂಕಾಲ ನಾನು ಇಡೀ ತಂಡವನ್ನು, ಇಡೀ ಚಿತ್ರೋದ್ಯಮ ಅಲ್ಲೇನು ಹೋಗಿತ್ತು ಅವರೆಲ್ಲರನ್ನೂ ಕೂರಿಸಿ, ಎಲ್ಲರೂ ಕೂತಿದ್ದಾರೆ, ಆವತ್ತು ನಾನು ಪ್ರತಿಯೊಂದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾರು ಒಳಗಡೆ ಹೋಗಬೇಕು, 5 ಗಂಟೆಗೆ ಯಾರು ಬರಬೇಕು, 6 ಗಂಟೆಗೆ ಯಾರು ಬರಬೇಕು, 7 ಗಂಟೆಗೆ ಯಾರು ಬರಬೇಕು, 7:30 ಒಳಗಡೆ ನಮ್ಮವರೆಲ್ಲರೂ ಕೂಡ ಒಳಗಡೆ ಇರಬೇಕು ಅಂತ ಹೇಳಿದ್ದೀನಿ. ಯಾತಕ್ಕೆ ಇದನ್ನು ಹೇಳಿದೆ ಅಂದರೆ 7:30 ನಂತರ ಈ ರೀತಿಯೆಲ್ಲ ಆಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಅಂದರೆ ನಿಮ್ಮ ಪ್ರಕಾರ ಎಲ್ಲರೂ ನಾರಾಯಣರೇ, ಶಿಸ್ತಿನ ವಿಚಾರದಲ್ಲಿ ಎಸ್ ನಾರಾಯಣ ಯಾರೂ ಕಂಪೇರ್ ಮಾಡೋಕ್ಕಾಗಲ್ಲ. ಅವರು ತುಂಬ ಜನ ಇದನ್ನು ಫಾಲೋ ಮಾಡಿದ್ದಾರೆ, ಭಾಳ ಜನ ಸೇಫ್ ಆಗಿದ್ದಾರೆ, ಎಲ್ಲೋ ಒಂದಿಬ್ಬರಿಗೆ ಈ ರೀತಿ ಆಗಿರಬಹುದು, ಆದರೆ ಅದನ್ನು ಅವಮಾನ ಅಂತ ಅನ್ಕೋಬಾರ್ದು. ನಮಗೋಸ್ಕರ ಮಾಡಿರ್ತಕ್ಕಂಥ ಒಂದು ನಿಯಮ ನೇರವಾಗಿ ಕೇಳ್ತೀನಿ ನಾರಾಯಣ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಕಲಾವಿದರಿಗೆ, ನಟರಿಗೆ, ಅಥವಾ ತಂತ್ರಜ್ಞರಿಗೆ, ಅಥವಾ ಬೇರೆ ಯಾವುದೇ ಇಲ್ಲಿಂದ ಸಮಾರಂಭದಲ್ಲಿ ಬಹಳ ಖುಷಿಯಿಂದ ಭಾಗವಹಿಸೋದಿದ್ರೆ ಯಾರು ಹೋಗಿದ್ದಾರೆ ಅವ್ರಿಗೆ ಯಾರಿಗೆ ಅವಮಾನ ಆಗಿಲ್ಲ? ಖಂಡಿತ ಆಗಿಲ್ಲ, ಹಾಗೆ ಇಲ್ಲ. ನಾನು ಇಲ್ಲಿ ಲೀಲಾವತಿ ಯಾಕೆ ಮಾತಾಡ್ತಾ ಇದ್ದಾರೆ ಹೊರಗೆ ಇಲ್ಲ, ಅದು ಸಣ್ಣ ಸಣ್ಣ ಕೂಡ ಹೇಳಿದ್ದಾರೆ, ಶ್ರುತಿ ಮಾತಾಡಿದ್ದಾರೆ, ಅನೇಕ ಜನ ಶ್ರೀನಾಥ್ ಅವರು ನಿನ್ನೆ ಎಷ್ಟು ಅವರು ನೋವು ವ್ಯಕ್ತಪಡಿಸಿದ್ರು ಅಂತಂದ್ರೆ ನನ್ಗೆ ಯಾಕೆ ಈ ರೀತಿ ಆಯ್ತು, ನಾನು ಯಾಕೆ ಹೋಗ್ಬೇಕಾಗಿತ್ತು, ಏನಾಯ್ತು ಅವ್ರಿಗೆ, ಅವರನ್ನ ಅವರ ಸಾಧನೆಯನ್ನು ಗುರುತಿಸಿ ವಾಣಿಜ್ಯ ಮಂಡಳಿ ಶಿಫಾರಸು ಮಾಡಿದೆ ಇವರು ಸನ್ಮಾನ ಮಾಡಬೇಕು ಅಂತೇಳಿ, ಆ ಒಂದು ಪಾವಿತ್ರವಾದ ಒಂದು ವೇದಿಕೆಯಲ್ಲಿ ಕರ್ಕೊಂಬಂದು ಎಲ್ಲರೂ ಸನ್ಮಾನ ಮಾಡಿದ್ದಾರೆ, ಅವ್ರ ಅವಮಾನ ಎಲ್ಲಾಗಿದೆ? ಅವರೇ ಮಾತಾಡ್ತಾರೆ, ನಾವು ನಮ್ಗೆ ಯಾತಕ್ಕೆ ಏನಾಯ್ತು ಉಮಾಶ್ರೀ? ಈಗ ನಾನು ಸಾರಾಗ ಬಂದರೆ ಈಗ ನಾವಂತೂ ಈಗ ಉಮಾಶ್ರೀ ಮಾತಾಡಿದ್ರು, ನೀವು ಸಚಿವರು ಜವಾಬ್ದಾರಿಸ್ತಾ ಅಂದರೆ ಅವರು ಕೂಡ ಒನ್ ಆಫ್ ದಿ ಗೆಸ್ಟ್ ಅಲ್ಲಿ ಸರ್ಕಾರದ ಪರವಾಗಿ, ಅವರು ಕೂಡ ಗೆಸ್ಟು, ಅವ್ರು ಕಲಾವಿದೆ ಕೂಡ, ಮೊದಲು ಫಸ್ಟ್ ಕಲಾವಿದೆ. ಅವ್ರೇನು ಹೇಳ್ತಾ ಇದ್ದಾರೆ, ನಮ್ಮನ್ನು ನಿರ್ಲಜ್ಜವಾಗಿ ನಿರ್ಲಕ್ಷ್ಯವಾಗಿ ನೋಡ್ಕೊಂಡಿದ್ದಾರೆ, ನಮ್ಮನ್ನು ಸರ್ಕಾರ ಅದು ಒಂದು ತಮಿಳುನಾಡು ಕಾರ್ಯಕ್ರಮ ಅಂತ ಬಿಂಬಿಸಿದ್ದಾರೆ, ನಮ್ಮನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ನಾವೊಂದು ರೀತಿಯಲ್ಲಿ ಆಟಕೊಂಡು ಲೆಕ್ಕಕ್ಕಿಲ್ಲ, ಅವ್ರು ಹೇಳ್ತಾ ಇದ್ದರು. ಒಂದು ನಿಮಿಷ, ಉಮಾಶ್ರೀ ಮೇಡಮ್ನ ಆ ಕಾರ್ಯಕ್ರಮಕ್ಕೆ ನಾನೇ ಫಿಕ್ಸ್ ಮಾಡಿದ್ದು. ಉಮಾಶ್ರೀ ಮೇಡಮ್ ಅವರು ಹಿಂದಿನ ದಿನ ರಾತ್ರಿ ಬಂದು ಎಲ್ಲಿದ್ದರು, ಯಾವ ಹೋಟ್ಲಲ್ಲಿದ್ದರು, ತಂಗಿದ್ರು, ಅದನ್ನು ಕೇಳ್ಕೊಳ್ಳಿ. ಇಲ್ಲಿ ಏನು ತಪ್ಪು ಮಾಹಿತಿ ಏನು ಹೋಗ್ತಾಯಿದೆ ಅಂತ ಹೇಳಿದರೆ, ಉಮಾಶ್ರೀ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಯಾರು ಕೊಡಬೇಕು?
ಅಲ್ಲ ಮಾಧ್ಯಮದಿಂದ ಈ ಥರ ಸೃಷ್ಟಿ ಆಗ್ತಾ ಇದೆ. ಒಂದು ನಿಮಿಷ ನಾನು ಹೇಳ್ತೀನಿ, ಖಂಡಿತವಾಗಲೂ ಯಾರಿಗೂ ಯಾರಿಂದನೂ ಯಾವುದೇ ಕಾರಣದಲ್ಲೂ ಅವಮಾನ ಆಗಿಲ್ಲ. ಶ್ರೀನಾಥ್ ಅವ್ರಿಗೆ 22ನೇ ತಾರೀಕು ಅವ್ರಿಗೆ ಸನ್ಮಾನ ಇದೆ. 22ನೇ ತಾರೀಕು ಸನ್ಮಾನಕ್ಕೆ ಸರಿಯಾದ ಟೈಮಿಗೆ ಬಂದಿದ್ದಾರೆ, ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಬಂದಿದ್ದಾರೆ, ಹೋಟ್ಲಿಗೆ ಹೋಗಿದ್ದಾರೆ, ಅಲ್ಲಿಂದ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅವಮಾನ ಆಯಿತು ಅನ್ನೋ ಒಂದು ಪದ ಇದೆಯಲ್ಲ, ಅದು ಏನು ಅಂತ ಹೇಳ್ಬಿಟ್ಟು ಏನು ಅವಮಾನ ಅನ್ನೋದನ್ನ ಅವರು ಹೇಳಬೇಕು. ನಮ್ಮ ಸರಿಯಾಗಿ ಒಳಗೆ ಬಿಡ್ತಾ ಇಲ್ಲ, ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿದೆ, ಸಾಲಿ ಕೂಡಿಸಿದ್ದಾರೆ, ದಯವಿಟ್ಟು 200-300 ಸಿನಿಮಾ ಮಾಡಿದವ್ರನ್ನ ಎಲ್ಲಿ ಗೌರವಿಸ್ಬೇಕು, ಯಾವ ರೀತಿ ಗೌರವಿಸ್ಬೇಕು, ಗೌರವಿಸ್ತಾ ಇಲ್ಲ. ಸ್ವಾಮಿ, ಅವರು ಗೌರವ ನಿಮಿತ್ತ ಪ್ರಶಸ್ತಿ ಸ್ವೀಕಾರ ಮಾಡಕ್ಕೆ ಬಂದಿರೋರು, ಅವರಿಗೆ ಆದಂಥ ಪ್ರತ್ಯೇಕವಾದಂಥ ಆಸನಗಳನ್ನು ಮಾಡಿದ್ದೀವಿ. ಆ ಫ್ರಂಟಲ್ಲಿ ಕೂತಿದ್ದವರು ಬೇಕಾದರೆ ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ ತೆಗೆದು ನೋಡಿ, ಫ್ರಂಟಲ್ಲಿ ಕೂತಿದ್ದು ಅವಾರ್ಡಿಸ್ಟ್ ಎಲ್ಲರೂ ಕೂಡ ಫ್ರಂಟಲ್ಲಿ ಕೂರಿಸಿದ್ದೀವಿ ನಮ್ಮ ಅವಾರ್ಡ್ಸ್ನ. 22ನೇ ತಾರೀಕು ಯಾವುದೇ ಗೊಂದಲ ಆಗಿಲ್ಲ. ಆಗಿರೋದು 24ನೇ ತಾರೀಕು. ನಾವು ಪತ್ರ ಇದೆ ವಾಣಿಜ್ಯ ಮಂಡಳಿಯಲ್ಲಿ, 24 ತಾರೀಕು ನನ್ನ ಹತ್ರ ವಾಣಿಜ್ಯ ಮಂಡಳಿ ಪತ್ರ ಇದೆ. ಇದರಲ್ಲಿ ಯಾರ್ಯಾರಿಗೆ ಅವಾರ್ಡ್ ಅನ್ನುವಂಥದ್ದು, ಪಾರ್ವತಮ್ಮ ರಾಜ್ಕುಮಾರ್ ಇದೆ, ಅಂಬರೀಶ್ ಇದೆ, ಬಿ ಎಸ್ ದ್ವಾರಕೀಶ್ ಇದೆ, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಇದೆ, ಭಾರತಿ ವಿಷ್ಣುವರ್ಧನ್ ಇದೆ, ವೀರ ಉಚ್ಚಂದ್ರನ್ ಇದೆ, ಆರ್ ವೀರಣ್ಣ, ಶಾಂತಲಾ, ವೀರೇಶ್ ಪಿಕ್ಚರ್ ಹೌಸ್ ಬೆಂಗಳೂರು, ಜಯಮಾಲಾ. ಬಟ್ ಜಯಮಾಲಾಗಲ್ಲಿ ಹೋಗಕ್ಕೆ ಅವಕಾಶ ಸಿಗಲಿಲ್ಲ. ಒಂದು ನಿಮಿಷ, ನಮಗೆ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರಲ್ಲಿ ನಮಗೆ ಕೊಟ್ಟಿದ್ದು 7 ಜನ. 7 ಜನರನ್ನ ಅವತ್ತು ಆನರ್ ಮಾಡ್ತೀವಿ, 7 ಜನರನ್ನ ಲಿಸ್ಟ್ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದು. ನಮ್ಮ ಅಧ್ಯಕ್ಷರಿಗೆ ಎಲ್ಲೋ ಒಂದು ಕಡೆ ನಮ್ಗೆ ಇನ್ನೊಂದು ಸಿಗ್ಬೋದೇನೋ ನೋಡೋಣ ಅನ್ನೋ ಒಂದು ಭಾವನೆ ಇಟ್ಕೊಂಡು 8ನೇ ಹೆಸರು ಕಳಿಸಿದ್ದಾರೆ. ಹೆಸರು ಕಳಿಸಿರೋದು ಇಲ್ಲ ಆಗಿರೋದು, ಅಲ್ಲಿ ಸಮಸ್ಯೆ ಅಲ್ಲದು, ಅಲ್ಲಿದಲ್ಲ. ಇಲ್ಲ ಆ ಥರದ ವಿಷಯ ಹೇಳಬೇಕು ಅಂದಾಗ ಅವಾರ್ಡಿಸ್ಟ್ ಲಿಸ್ಟ್ಗಳಲ್ಲಿ ಫಸ್ಟ್ ಓಪನಿಂಗೆ ನಮ್ಮ ಸ್ಟಾರ್ಟ್ ಆಗಿದ್ದೆ 101 ಜನಕ್ಕೆ ಕೊಡಬೇಕು ಅಂತೇಳಿ. 101 ಜನಕ್ಕೆ ಕೊಡಬೇಕು ಅಂತ ಹೇಳಿದಾಗ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಪ್ರಾಬ್ಲಮ್ಗಳನ್ನೆಲ್ಲ ಏನೇನಾಗುತ್ತೆ, 101 ಜನಕ್ಕೆ ಸನ್ಮಾನ ಮಾಡೋವಷ್ಟು ಕೆಪಾಸಿಟಿ ಇದೆಯಾ, ಆಗುತ್ತಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಕಡಿಮೆಗೆ ಬಂದರು. 75ಕ್ಕೆ ಬಂದರು, 75ರಿಂದ ತಿರ್ಗಾ 50ಕ್ಕೆ ಬಂದರು, 50ಕ್ಕೆ ಬಂದ್ರೆ ಲಾಸ್ಟ್ ಲಿಸ್ಟ್ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ 100 ಜನ ಕೊಡ್ಬೇಕು. ಯಾಕಂದ್ರೆ ಬಹಳ ಜನ ಕಲಾವಿದರಿದ್ದಾರೆ, ನೀವು ಹೀರೋ ಹೀರೋ ನೋಡೋಕ್ಕಾಗಲ್ಲ. ಈಗ ಒಬ್ಬ ಒಳ್ಳೆ ನಿರ್ಮಾಪಕ ಇದ್ದಾನೆ, ಒಬ್ಬ ಒಳ್ಳೆ ಛಾಯಾಚಿತ್ರಗಳ ಹಾಕಿದ್ದಾನೆ, ಒಬ್ಬ ಒಳ್ಳೆ ಡೈರೆಕ್ಟರ್ ಇದ್ದಾರೆ. ನಾವು ಬರೀ ಹೀರೋ ಹೀರೋಯಿನ್ಗಳನ್ನ ನಾವು ಸನ್ಮಾನ ಮಾಡಿದ್ರೆ ಈಗ ಹಿಂದ್ಗಡೆ ಪರದೆ ಹಿಂದ್ಗಡೆ ಕೆಲಸ ಮಾಡೋರು ಗುರುಸೋರು ಯಾರು, ಅದನ್ನು ಕೂಡ ಆಗ್ಬೇಕಾಗಿತ್ತು ಆಕ್ಚುಲಿ. ಹೌದು, ಅದು ಆಗಿದೆ. ಈಗ ಅದಾಗಿದೆ. ಈಗೇನಾಗಿದೆ ಅಂದ್ರೆ ಈ ಮೇನ್ ಸ್ಟ್ರೀಮ್ ಲೀಡರ್ಸ್ ಇದಾರಲ್ಲ, ನಮ್ಗೆ ಅವಮಾನ ಆಗಿದೆ ಅಂತ ಮಾತಾಡ್ತಾರೆ ಹೊರತಾಗಿ ಹಿಂದ್ಗಡೆ 1000 ಜನ ಅಂತ ಕೆಲಸ ಮಾಡೋರು ಯಾರು ಮಾಡ್ತಾರೆ. ಆ ತರದ್ದು ಏನಾಗಿಲ್ಲ, ಆರ್ ಡೈರೆಕ್ಟರ್ ಕೊಟ್ಟಿದೀವಿ, ಒಬ್ಬ ಎಡಿಟರ್ ಕೊಟ್ಟಿದ್ದೀವಿ, ಕ್ಯಾಮ್ರಾಮನ್ ಕೊಟ್ಟಿದ್ದೀವಿ, ಎಲ್ಲಾ ವಲಯದಲ್ಲೂ ಕೊಟ್ಟಿದ್ದಾರೆ. ಆ ತರದ್ದೇನು ತಪ್ಪೇನಾಗಿಲ್ಲ. ಏನಂತ ಹೇಳಿದ್ರೆ ಒಂದೊಂದು ಅವರು ಫಸ್ಟ್ ನಮಗೆ ಕಳಿಸಿದ ಲೆಟರ್ಗಳಲ್ಲಿ ಚೇಂಬರ್ನಲ್ಲಿ 4 ಜನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇವರು ಮದ್ರಾಸುಗಳಿಗೆ ಹೋಗಿ ಬರ್ತಾ ಈ ಥರ ಪ್ರಾಬ್ಲಮ್ಗಳಾದಾಗ ಇಲ್ಲ ಕಡಿಮೆ ಆಗ್ತಾ ಇದೆ, ಕಡಿಮೆ ಮಾಡಬೇಕು ಅಂತಿದ್ದಾರೆ, ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿರೋ ಇಷ್ಟು ಜನಕ್ಕೂ ಆಸೆ ಏನು, ನಮ್ಮಲ್ಲಿರೋರ್ಗೆ ಎಲ್ರಿಗೂ ಕೊಡಿಸ್ಬೇಕು ಅಂತ. ಸಹಜ ಅದು ಖುಷಿ ಇದೆ ನಮ್ಗೆಲ್ರಿಗೂ. ಅದರಲ್ಲಿ ಅಲ್ಲಿ ಕಡಿವಾಣ ಹಾಕಿದಾಗ ಇಲ್ಲ ಇಷ್ಟೇ ಜನಕ್ಕೆ ನಮ್ಮ ಕೈಲಿ ಆಗೋದು, ಇಷ್ಟು ಜನದ ಮೇಲೆ ಮಾಡಕ್ಕೆ ಹೋದ್ರೆ ಇಲ್ಲ ಅದು ಎಲ್ಲ ರಾಜ್ಯಗಳಿಗೂ, ಕೇವಲ ಕರ್ನಾಟಕಕ್ಕೆ ಮಾತ್ರ 50, ತಮಿಳ್ನಾಡಿಗೆ ಮಾತ್ರ 100 ಇಲ್ಲ, ಎಲ್ಲ ರಾಜ್ಯಗಳಿಗೂ ಕೂಡ. ಏನು ಕರ್ನಾಟಕಕ್ಕೆ 50 ಕೊಟ್ಟಿದ್ದಾರೆ, 50 ಪ್ಲಸ್ 7 ಜನ ಏನು ರಾಷ್ಟ್ರಪತಿಯವರು ಕೊಡಬೇಕು ಅಷ್ಟೇ, ಎಲ್ರಿಗೂ ಸಮಾನತೆಯಾಗಿ ಸಮಾನವಾಗಿ ಕೊಟ್ಟಿದ್ದಾರೆ, ಅವ್ರಿಗೆ ಜಾಸ್ತಿ ನಮಗೆ ಕಮ್ಮಿ ಇಲ್ಲ. ನಾನು ಮಾತಾಡ್ತೇನೆ, ಒಂದು ಬ್ರೇಕ್ ತೊಗೊಳ್ತಾರೆ. ಯಾಕಂತಂದ್ರೆ ಇಲ್ಲಿ ಇಲ್ಲವತ್ತಿಯವರು ಮಾತಾಡ್ತಾ ಇದ್ದಾರೆ, ಜಯಮಾಲ ಮಾತಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ನಿಮ್ಮ ಬಂಗದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋರೆಲ್ಲ ಹಿರಿಯರೇ, ಅವ್ರು ಮಾತಾಡ್ತಾ ಇದ್ದಾರೆ. ಆದರೆ ಅವ್ರ ಮಾತುಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ, ಯಾಕಂದ್ರೆ ನೀವು ನಿರ್ಮಾಪಕರು ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಾವು ಜವಾಬ್ದಾರಿ ಇದೆ. ಸೊ ಮತ್ತೆ ಚರ್ಚೆ ಮಾಡೋಕ್ಕಿಂತ ಮೊದಲು ಒಂದು ಬ್ರೇಕ್.